ಎಲ್ಲರಿಗೂ ಕೂಡ ನಮಸ್ಕಾರ. ಚಿಟ್ಟಾಣಿಯವರ ಕೊನೆಯ ದಿನಗಳು ಕೃತಿಯ ಎರಡನೆಯ ಭಾಗಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈಗ ಮತ್ತೊಂದು ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2017 ಸೆಪ್ಟೆಂಬರ್ ತಿಂಗಳು ವರ್ಷಂ ಪ್ರತಿ ಬರುವಂತೆ ಆ ವರ್ಷವೂ ನವರಾತ್ರಿಯ ಮಾಸ ಸಮೀಪಿಸಿತು. ನವರಾತ್ರಿ ಬಂತೆಂದರೆ ಶ್ರೀಕ್ಷೇತ್ರ ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ 15 ದಿನಗಳ ಯಕ್ಷ ಪೂರ್ಣಿಮೆ ಯಕ್ಷೋತ್ಸವದ ಸೇವೆ ಆರಂಭವಾಯಿತೆಂದೇ ಅರ್ಥ. ಈ ಯಕ್ಷೋತ್ಸಾಹದ ಸಂಭ್ರಮ ಇಂದು ನಿನ್ನೆಯದ್ದ ಸುಮಾರು 7-8 ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಾ ಇದೆ. ಪಾಡ್ಯದಿಂದ ಹುಣ್ಣಿಮೆಯವರೆಗೆ ಪ್ರತಿದಿನವೂ ಬಂಗಾರಮಕ್ಕಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವೀರಾಂಜನೇಯ ಯಕ್ಷಮಿತ್ರ ಮಂಡಳಿಯ ಕಲಾವಿದರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಪೌರಾಣಿಕ ಯಕ್ಷಗಾನ ಸೇವೆ ನಡೆಯುತ್ತದೆ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಮಚಂದ್ರ ಭಟ್ಟರು ಇದರ ಸಂಯೋಜಕರು. ಪದ್ಮಶ್ರೀ ಚಿಟ್ಟಾಣಿಯವರು ಈ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಧಾನ ವೇಷಧಾರಿಗಳು. 2017 ಸೆಪ್ಟೆಂಬರ್ 21 ಅಂದು ಯಕ್ಷ ಪೂರ್ಣಿಮೆ ಯಕ್ಷೋತ್ಸವದ ಉದ್ಘಾಟನಾ ದಿನ. ಆ ದಿನದ ಬೆಳಗ್ಗೆಯಿಂದಲೇ ಚಿಟ್ಟಾಣಿಯವರು ಎಷ್ಟು ಹೊತ್ತಿಗೆ ಸಂಜೆಯಾಗುತ್ತದೆ, ಎಷ್ಟು ಹೊತ್ತಿಗೆ ತಾನು ಆಟ ಕುಣಿಯುತ್ತೇನೆ ಎಂದೇ ಯೋಚಿಸುತ್ತಾ ಕುಳಿತಿದ್ದರು. ಮೊದಲೇ ಒಪ್ಪಿಕೊಂಡಂತೆ ಪೂರ್ಣ ವಿದ್ಯುನ್ಮಾಲೆಯ ಪಾತ್ರ ನಿರ್ವಹಣೆ ಚಿಟ್ಟಾಣಿಯವರದ್ದೇ ಆಗಿತ್ತು. ಆಟ ಪ್ರಾರಂಭವಾಗಿ ಆರಂಭದ ಪಾತ್ರಧಾರಿಗಳೆಲ್ಲ ರಂಗಕ್ಕೆ ಹೋದ ಬಳಿಕ ಚಿಟ್ಟಾಣಿಯವರು ವಿದ್ಯುನ್ಮಾಲೆ ವೇಷದ ಬಣ್ಣಕ್ಕೆ ಕುಳಿತರು. ಕಣ್ಣು ಹುಬ್ಬು ಬರೆದು ಅಡ್ಡನಾಮ ಎಳೆದು ದೊಡ್ಡ ಗಾತ್ರದ ಮೀಸೆಯನ್ನು ಹಚ್ಚಿಕೊಂಡರು. ವೇಷದ ಪೆಟ್ಟಿಗೆಯವರಿಂದ ಎತ್ತರವಾದ ಕೆಂಪು ಮುಂಡಾಸನ್ನು ಕಟ್ಟಿಸಿಕೊಂಡು ಕೈಕಟ್ಟು ತೋಳ್ಕಟ್ಟು ಎದೆಹಾರವನ್ನು ಧರಿಸಿದರು. ಚಿಟ್ಟಾಣಿಯವರ ಸುಂದರವಾದ ಆಳಂಗದಿಂದಾಗಿ ತಲೆಯ ಮೇಲಿನ ಕೆಂಪು ಮುಂಡಾಸು ಕಟ್ಟಿದಂತಿರದೆ ಸಹಜವಾಗಿಯೇ ಹುಟ್ಟಿ ಬಂದಂತೆ ಕಾಣಿಸುತ್ತಿತ್ತು. ಕಥೆಯ ಮೊದಲಿನ ಭಾಗಗಳೆಲ್ಲ ಮುಗಿದವು. ರಂಗಕ್ಕೆ ನಟ ಸಾರ್ವಭೌಮ ಚಿಟ್ಟಾಣಿಯವರ ಪ್ರವೇಶವಾಯಿತು. ಎಂತಹ ವಿದ್ಯುನ್ಮಾಲಿ! ಯಾರೂ ಊಹಿಸಲಿಕ್ಕೆ ಆಗದಂತಹ ವಿದ್ಯುನ್ಮಾಲಿ! 84 ವರ್ಷದ ಚಿಟ್ಟಾಣಿ ಎತ್ತರದ ಕೆಂಪು ಮುಂಡಾಸನ್ನು ಕಟ್ಟಿಕೊಂಡು ಮೈ ಮರೆತು ತಾತಯ್ಯತ್ತ ತತ್ತೋಂತ ಧಿಕ್ಕುತಕ ಮೊದಲಾದಂತಹ ಚಾಲು ಕುಣಿತಗಳನ್ನು ಆಯಾಸವಿಲ್ಲದೆ ಕುಣಿದರು. ಎಲ್ಲರ ಕಲ್ಪನೆಯನ್ನು ಮಿಕ್ಕು ಮೀರಿ ನವತಾರುಣ್ಯದಿಂದ ರಂಗವೇ ಬೆರಗುಗೊಳ್ಳುವಂತೆ ಅಭಿನಯಿಸಿದರು. ಅಟ್ಟಹಾಸದ ನಗು, ಪಾತ್ರದ ಘನತೆಗೆ ಒಪ್ಪುವ ಗಾಂಭೀರ್ಯ, ಎಲ್ಲವೂ ನಿಜವಾದ ವಿದ್ಯುನ್ಮಾಲಿಯೇ ಎದ್ದು ಬಂದು ಪ್ರೇಕ್ಷಕರೆದುರು ನಿಂತಹ ಅನುಭವವನ್ನು ಕೊಡುತ್ತಿತ್ತು. ಚಿಟ್ಟಾಣಿಯವರು ಪಾತ್ರದ ಪೀಠಿಕೆಯನ್ನು ಹೇಳಿ ಗಾಂಭೀರ್ಯದಿಂದ ಪಾತಾಳ ಲೋಕದ ಸಿಂಹಾಸನವನ್ನು ಏರಿ ಕುಳಿತರು. ಅಲ್ಲಿಗೆ ದಿತಿದೇವಿ ಕಳುಹಿಸಿಕೊಟ್ಟಿರುವ ದೂತನ ಆಗಮನವಾಯಿತು. ಅಂದಿನ ದೂತ ಕಾಸರಗೋಡು ಶ್ರೀಧರ ಭಟ್ರದ್ದು. ರಂಗಕ್ಕೆ ಬಂದ ದೂತ ವಿದ್ಯುನ್ಮಾಲೆಗೆ ವಂದಿಸುತ್ತಾ, ಸ್ವಾಮಿ, ನಾನು ಭೂಲೋಕದಿಂದ ಬಂದವ. ನೀವಿದ್ದದ್ದು ಪಾತಾಳ ಲೋಕದಲ್ಲಿ. ಈಗಾಗಲೇ ತಾವು ಬಹಳ ಪ್ರಚಾರದಲ್ಲಿ ಇರುವುದರಿಂದ ನೀವೇ ಯೋಗ್ಯ ಎಂದು ತಿಳಿದು ಆದಷ್ಟು ಬೇಗ ನಿಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಬರುವುದಕ್ಕೆ ನಮ್ಮಮ್ಮ ದಿತಿದೇವಿ ನನ್ನನ್ನು ಕಳುಹಿಸಿದ್ದಾರೆ ಎಂದು ಹಾಸ್ಯಮಿಶ್ರಿತ ಶೈಲಿಯಲ್ಲಿ ಬಂದ ಕಾರಣವನ್ನು ತಿಳಿಸಿದ. ಆಗ ಚಿಟ್ಟಾಣಿಯವರು ಅಚಾನಕ್ಕಾಗಿ, ಓಹೋ, ಹಾಗೋ, ಹಾಗಾದರೆ ಇಲ್ಲಿ ನನ್ನ ಪ್ರಚಾರ ಸಾಕು, ಇನ್ನೆಲ್ಲವೂ ಮೇಲೆ ಬಂದ ಮೇಲೆಯೇ ಪ್ರಚಾರ ಆಗಬೇಕು ಅಂತಿದೆಯೋ ಎಂದು ಪ್ರಶ್ನೆಗೆ ಮರು ಪ್ರಶ್ನೆಯನ್ನೇ ಎಸೆದು ಬಿಟ್ಟರು. ಚಿಟ್ಟಾಣಿಯವರು ಸುಮ್ಮನೆ ಹೀಗೆ ಹೇಳಿರಲಿಲ್ಲ. ಅದರ ಭವಿಷ್ಯದ ಬದುಕು ಕೂಡ ಅನಿರೀಕ್ಷಿತವಾಗಿ ಹೊರಬಂದ ಮಾತಿನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿತ್ತು. ತಾನು ರಂಗಸ್ಥಳದಲ್ಲಿ ಇರುವಾಗಲೇ ಕೊನೆಯುಸಿರೆಳೆಯಬೇಕೆಂದು ಸದಾ ಹೇಳುತ್ತಲೇ ಇರುತ್ತಿದ್ದುದರಿಂದ ಈ ಮಾತು ಒಂದು ಕ್ಷಣವಾದರೂ ಅಲ್ಲಿದ್ದವರಿಗೆ ಗಾಬರಿ ಹುಟ್ಟಿಸದೆಯೇ ಉಳಿಯಲಿಲ್ಲ. ಕೇಳಿದ ಧಾಟಿಯೂ ಹಾಗೆಯೇ ಇತ್ತು. ರಂಗಸ್ಥಳದಲ್ಲಿ ಇದ್ದವರಿಗೆ ಇದು ವಿದ್ಯುನ್ಮಾಲೆಯ ಮಾತೋ ಅಥವಾ ಚಿಟ್ಟಾಣಿಯವರ ಮಾತೋ ಎನ್ನುವಂತಹ ಸಂಶಯ ಉಂಟಾಯಿತು. ಆ ದಿನ ಚಿಟ್ಟಾಣಿಯವರು ಚೌಕಿಯಲ್ಲಿ ಯಾರೊಂದಿಗೂ ಅತಿಯಾಗಿ ಮಾತಾಡಿರಲಿಲ್ಲವಂತೆ. ರಂಗದಲ್ಲಿಯೂ ಅವರ ಮನಸ್ಥಿತಿ ಸಂಪೂರ್ಣ ಸರಿಯಾಗಿದ್ದಂತೆ ಕಾಣಿಸುತ್ತಿರಲಿಲ್ಲ. ಮುಖದಲ್ಲಿ ಆಗಾಗ ರಾಹುಕಳೆ ಗೋಚರಿಸಿದ ಅನುಭವವಾಗುತ್ತಿತ್ತು ಎಂದೂ ಕೆಲವರು ಹೇಳಿದ್ದನ್ನು ಕೇಳಿದ್ದೇನೆ. ಅದೇನೇ ಇದ್ದರೂ ಆ ದಿನದ ವಿದ್ಯುನ್ಮಾಲೆಯ ಪಾತ್ರವನ್ನು ಚಿಟ್ಟಾಣಿಯವರು ಅದ್ಭುತವೆಂಬಂತೆಯೇ ನಿರ್ವಹಿಸಿ ಚೌಕಿಗೆ ಬಂದು ವೇಷ ಕಳಚಿದರು.
ಅವರ ಪಾತ್ರ ಮುಗಿಯುವಾಗಲೇ ಬಹಳ ಹೊತ್ತಾಗಿತ್ತು. ವೇಷ ಕಳಚಿದ ಮೇಲೆ ಅಪ್ಪೇ ಬತ್ನೋ ಎಂದು ಸುಬ್ರಹ್ಮಣ್ಯ ಚಿಟ್ಟಾಣಿಗೆ ಹೇಳಿ ದೇವಸ್ಥಾನದ ಗಾಡಿ ಹತ್ತಿಕೊಂಡು ಮನೆಗೆ ತೆರಳಿದರು. ಮರುದಿನ ಸೆಪ್ಟೆಂಬರ್ 22. ಆ ದಿನ ಚಿಟ್ಟಾಣಿಯವರು ತಮ್ಮ ಮನೆಯಲ್ಲಿ ಒಂದಿಷ್ಟು ಹೊತ್ತು ವಿಶ್ರಾಂತಿಯನ್ನು ಪಡೆದು ಮಧ್ಯಾಹ್ನದ ಊಟವನ್ನೂ ಪೂರೈಸಿ ಮತ್ತೆ ಸಂಜೆಯಾಗುವುದನ್ನೇ ಕಾಯುತ್ತಾ ಹೊರಗೆ ಕುಳಿತಿದ್ದರು. ಹಿಂದಿನ ದಿನದಂತೆಯೇ ಸಮಯಕ್ಕೆ ಸರಿಯಾಗಿ ದೇವಸ್ಥಾನದಿಂದ ಪ್ರಕಾಶಣ್ಣ ಗಾಡಿ ತಂದು ಅವರ ಮನೆಯಂಗಳದಲ್ಲಿ ನಿಲ್ಲಿಸಿದ. ಚಿಟ್ಟಾಣಿಯವರು ಗಾಡಿ ಹತ್ತಿ ಕುಳಿತು ಬಂಗಾರಮಕ್ಕಿಗೆ ನಡೆದರು. ಎರಡನೆಯ ದಿನವೂ ಅವರು 6:30 ಹೊತ್ತಿಗೆ ಚೌಕಿಗೆ ಬಂದು ಎಂದಿನಂತೆ ಬೀಡಿ ಸೇದುತ್ತಾ ಕುಳಿತರು. ರಾಮಚಂದ್ರ ಭಟ್ಟರು ಚೌಕಿಗೆ ಬಂದರು. ಅವರನ್ನು ಕಾಣುತ್ತಲೇ ಚಿಟ್ಟಾಣಿಯವರು, ಇವತ್ತು ಹ್ಯಾಂಗೆ ಪೂರ್ತಿ ಮಾಗದನ್ ನಾನೇ ಮಾಡವನ್ರಾ, ಪೂರ್ತಿ ಮಾಡದಿದ್ರೆ ಮತ್ತಾರು ಮಾಡ್ತಾ ಎಂದು ವಿನೋದದಿಂದಲೇ ಪ್ರಶ್ನಿಸಿದರಂತೆ. ನೀವು ಮಾಡದಿದ್ದರೆ ಒಪ್ಪಿ ಇದ್ನಲ್ಲ ಮಾಡ್ತಾ, ಆದರೆ ನೀವು ಇವತ್ತು ಪೂರ್ತಿ ಮಾಡೋದು ಬೇಡ ಅಂತ ಕಾಣ್ತು. ನಿನ್ನೆಯಷ್ಟೇ ಪೂರ್ತಿ ವಿದ್ಯುನ್ಮಾಲಿ ಮಾಡಿದ್ರಿ, ಭಾರಿ ಸುಸ್ತಾಗಿರ್ತು, ಅದಕ್ಕೆ ಬ್ರಾಹ್ಮಣರ ಪ್ರವೇಶದವರೆಗೂ ಮಾಡಿ ಮುಂದಿನ ಅಪ್ಪಿ ಮಾಡಲಿ ಎಂದು ಭಟ್ಟರು ಉತ್ತರಿಸಿದರು. ನಿಜಕ್ಕೂ ಅಂದು ಚಿಟ್ಟಾಣಿಯವರಿಗೆ ಪೂರ್ಣ ಮಾಗಧನ ಪಾತ್ರವನ್ನೇ ಮಾಡುವ ಮನಸ್ಸು ಹುಮ್ಮಸ್ಸು ಎರಡೂ ಇತ್ತು. ಆದರೆ ರಾಮಚಂದ್ರ ಭಟ್ಟರು ಹೇಳಿದ ಮೇಲೆ ಹಠ ಮಾಡಲು ಅವರಿಗೆ ಮನಸ್ಸಾಗಲಿಲ್ಲ. ಅಷ್ಟರ ಮೇಲೂ ಮಗ ಸುಬ್ರಹ್ಮಣ್ಯನಲ್ಲಿ, ಅಪ್ಪೇ ಎಂತ ಮಾಡವ, ಪ್ರವೇಶ ಮಾಡಿ ಮುಗಿಸಿಕ್ಕೆ ಬರವಾ ಎಂದು ಕೇಳದೇ ಉಳಿಯಲಿಲ್ಲ. ಆದರೆ ಆಯಾಸವಾಗುವ ಕಾರಣದಿಂದ ಅಪ್ಪಿ ಒಪ್ಪಿಗೆ ಕೊಡಲಿಲ್ಲ. ಅಂತೂ ಅವರು ಬೇರೆ ದಾರಿ ಇಲ್ಲದೆ ಅರ್ಧ ಮಾಗದನನ್ನು ಮಾಡುವುದಕ್ಕೆ ಒಪ್ಪಿಕೊಳ್ಳಬೇಕಾಯಿತು. ಚಿಟ್ಟಾಣಿಯವರು ಮಾಗದನ ವೇಷಕ್ಕೆ ಕುಳಿತರು. ಅಗಲವಾದ ಕಣ್ಣು, ಕೆದರಿದ ಹುಬ್ಬುಗಳು, ಹಣೆಯ ಮೇಲೆ ವಿಸ್ತಾರವಾದ ಅಡ್ಡನಾಮ, ಮುಖಕ್ಕಿಂತಲೂ ಹಿರಿದಾದ ಗೊಂಡೆ ಮೀಸೆ, ಕಟ್ಟಿದ ಕಿರೀಟ, ಅದರ ಮೇಲೊಂದು ಪ್ರಭಾವಳಿ, ಎಲ್ಲವೂ ಯಥಾಪ್ರಕಾರವೇ. ಚೌಕಿಯಲ್ಲೀಗ ಚಿಟ್ಟಾಣಿಯವರು ವೇಷ ಮಾಡಿಕೊಂಡು ಕುಳಿತಿದ್ದಾರೆ. ಆ ಕಡೆ ರಂಗಸ್ಥಳದಲ್ಲಿ ಕಥೆಯ ನಡೆಯಂತೆ ಪಾಂಡವರು ರಾಜಸೂಯ ಯಾಗ ಮಾಡಲು ನಿಶ್ಚಯಿಸುವುದು, ಬಳಿಕ ಕೃಷ್ಣ ಭೀಮಾರ್ಜುನರನ್ನು ಕೂಡಿಕೊಂಡು ಮಾಗಧನ ಗಿರಿವ್ರಜಾಪಟ್ಟಣದತ್ತ ಸಾಗುವುದು, ಅಲ್ಲಿಗೆ ಬಂದ ಮೇಲೆ ಮಾಗಧನ ಭೇರಿಗಳನ್ನು ಪುಡಿ ಮಾಡುವುದು ಎಂದಿನಂತೆ ನಡೆಯಿತು. ಅದೇ ಸಮಯಕ್ಕೆ ಸರಿಯಾಗಿ ರಂಗಕ್ಕೆ ಅಪಶಕುನಗಳಿಂದ ಭಯಗೊಂಡ ಮಾಗಧನ ಪ್ರವೇಶವೂ ಆಯಿತು. ಅಚಾನಕ್ಕಾಗಿ ತನ್ನ ಜಯಭೇರಿಗಳು ಭಗ್ನಗೊಂಡಿರುವ ವಿಚಾರ ತಿಳಿದ ಮಾಗಧ ರಂಗದಲ್ಲಿ ಜೀವಭಯದಿಂದ ನಡುಗುತ್ತಾನೆ. ಬಳಿಕ ಹೇಗಾದರೂ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಬ್ರಾಹ್ಮಣರನ್ನು ಕರೆಸಿಕೊಳ್ಳುತ್ತಾನೆ. ಚಿಟ್ಟಾಣಿಯವರು ಈ ಎಲ್ಲವನ್ನು ಮುಖದ ರಸಾಭಿನಯದಿಂದಲೇ ಅಭಿನಯಿಸಿ ತೋರಿಸಿದರು. ಅಂದಿನ ಮಾಗಧನ ಪಾತ್ರ ನಿರ್ವಹಣೆ ಚಿಟ್ಟಾಣಿಯವರಿಗೆ 84 ಇಳಿವಯಸ್ಸು ಎಂಬುದನ್ನೇ ಸಂಪೂರ್ಣವಾಗಿ ಮರೆಸಿಬಿಟ್ಟಿತ್ತು. ಆ ಪ್ರಾಯದಲ್ಲೂ ರಸರಾಜನ ಮುಖದಲ್ಲಿ ಒಂದೇ ಒಂದು ನಿರುತ್ಸಾಹದ ಎಳೆಯೂ ಕಾಣಿಸುತ್ತಿರಲಿಲ್ಲ. ತಾವೇ ಮಾಡಿಕೊಂಡ ಮುಖವರ್ಣಿಕೆಯಲ್ಲಿಯೂ ಒಂದಿಷ್ಟು ವ್ಯತ್ಯಾಸವಾಗಿರಲಿಲ್ಲ, ಎಲ್ಲವೂ ಯಥಾಪ್ರಕಾರವೇ. ಮಾಗಧನ ಕರೆ ಕೇಳುತ್ತಲೇ ಬ್ರಾಹ್ಮಣರು ರಂಗಪ್ರವೇಶ ಮಾಡಿದರು. ಆ ದಿನದ ಬ್ರಾಹ್ಮಣನ ಪಾತ್ರವು ಕಾಸರಗೋಡು ಶ್ರೀಧರ ಭಟ್ರದ್ದೇ. ಮಾಗಧನಿಗೆ ಬಂದ ವಿಪತ್ತುಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬ್ರಾಹ್ಮಣರು ಅದ್ಭುತ ಯಾಗವನ್ನು ಮಾಡಲು ಸೂಚಿಸಿ ನಾನು ಅಲ್ಲಿ ಕಾಯುತ್ತಿರುತ್ತೇನೆ ಎಂದು ನಿರ್ಗಮಿಸಲು ಮುಂದಾದರು. ಅಷ್ಟರಲ್ಲಿ ಚಂಡೆವಾದಕರ ಹತ್ತಿರದವರೆಗೂ ಹೋಗಿದ್ದ ಬ್ರಾಹ್ಮಣರನ್ನು ಅಚಾನಕ್ಕಾಗಿ ಚಿಟ್ಟಾಣಿಯವರು ಮತ್ತೆ ಹತ್ತಿರಕ್ಕೆ ಕರೆದರು. ಕರೆದು, ಸ್ವಾಮಿ ಬ್ರಾಹ್ಮಣರೇ, ಈಗ ನೀವು ಹೇಳಿದಿರಿ, ಇಷ್ಟು ಮಾಡಿದರೆ ನಾನು ಬದುಕುತ್ತೇನೆ, ಇಲ್ಲದಿದ್ದರೆ ಸಾಯುತ್ತೇನೆ ಅಲ್ಲವೇ? ಬ್ರಾಹ್ಮಣರ ಬಾಯಲ್ಲಿ ಬಂದ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ. ಬ್ರಾಹ್ಮಣರು ಸತ್ಯವನ್ನೇ ಹೇಳುವವರು. ನೀವು ಹೇಳಿದ್ದೆಲ್ಲವನ್ನೂ ಮಾಡಿದರೆ ನಾನು ಬದುಕುವುದು ಖಂಡಿತವೇ? ನಿಜವಾಗಿಯೂ ನಾನು ಬದುಕುವುದು ಹೌದೇ? ಹೇಳಿ ಬ್ರಾಹ್ಮಣರೇ ಎಂದು ಅತ್ಯಂತ ಗಂಭೀರವಾಗಿ ಕೇಳಿಬಿಟ್ಟರು. ಕಾಸರಕೋಡಿಗೂ ಒಮ್ಮೆ ಗಾಬರಿಯಾಯಿತು. ಅಚಾನಕ್ಕಾಗಿ ಬಂದ ಪ್ರಶ್ನೆ ಔಚಿತ್ಯಪೂರ್ಣವೇ ಆಗಿದ್ದರೂ ಕೇಳಿದ ರೀತಿ ಮಾತ್ರ ಎಲ್ಲರನ್ನೂ ಒಮ್ಮೆ ತಬ್ಬಿಬ್ಬುಗೊಳಿಸಿತ್ತು. ಬ್ರಾಹ್ಮಣ ಪಾತ್ರದ ಶ್ರೀಧರ ಭಟ್ರಿಗೂ ಈ ಮಾತನ್ನು ಮಾಗಧ ಕೇಳುತ್ತಿದ್ದಾನೋ ಅಥವಾ ಚಿಟ್ಟಾಣಿಯವರು ಕೇಳುತ್ತಿದ್ದಾರೋ ಎಂಬ ಅನುಮಾನ ಉಂಟಾಯಿತು. ಆದರೂ ವಿಚಲಿತರಾಗದೆ ಧೈರ್ಯ ಧ್ವನಿಯಲ್ಲಿ, ಮಗಧೇಶ, ಶಾಸ್ತ್ರದಲ್ಲಿ ಇರುವುದು ಹೀಗೆ, ಇವಿಷ್ಟನ್ನು ನೀನು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ತೊಂದರೆಗಳಾಗದಂತೆ ನೋಡಿಕೊಂಡರೆ ನಿನ್ನ ಆಯುಷ್ಯಕ್ಕೆ ಏನೂ ತೊಂದರೆ ಇಲ್ಲ. ನುಡಿಯಲ್ಲಾಗಲಿ, ಮಾಡುವ ಕರ್ತವ್ಯದಲ್ಲಾಗಲಿ, ಅಥವಾ ನಾವು ಅಚಾತುರ್ಯದಲ್ಲಿ ಮಾಡುವ ಕ್ರಿಯೆಗಳಲ್ಲಾಗಲಿ ಯಾವುದೇ ಲೋಪದೋಷಗಳು ಉಂಟಾಗದೆ
ಯಾಗವು ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬೇಕು. ದೋಷ ಉಂಟಾದರೆ ಅದು ಮತ್ತೆ ಅಪಶಕುನದ ಸೂಚಕ. ಈಗಾಗಲೇ ಕೆಲವು ಅಪಶಕುನಗಳಾಗಿವೆ. ಇದನ್ನು ಪರಿಹರಿಸುವಾಗಲೂ ಪುನಃ ಅಪಚಾರಗಳಾದರೆ ತೊಂದರೆ. ಹಾಗಾಗಿ ಇವಿಷ್ಟನ್ನೂ ನೀನು ಸಾಂಗವಾಗಿ ನೆರವೇರಿಸು, ನಿನಗೇನೂ ಅಪಾಯ ಆಗುವುದಿಲ್ಲ ಎಂದು ಸಾವಧಾನದಿಂದ ವಿವರಿಸಿ ಹೇಳಬೇಕಾಯಿತು. ಬಹುಶಃ ಆ ದಿನ ಬೇರೆ ಯಾವುದೇ ಸಾಮಾನ್ಯ ಕಲಾವಿದ ಬ್ರಾಹ್ಮಣನ ಪಾತ್ರವನ್ನು ನಿರ್ವಹಿಸಿದ್ದರೂ ಆ ಪಾತ್ರ ಕೆಳಕ್ಕೆ ಬೀಳುವ ಸಾಧ್ಯತೆಗಳಿತ್ತು. ಕಾಸರಕೋಡು ಒಳ್ಳೆಯ ಹಾಸ್ಯಗಾರರಷ್ಟೇ ಅಲ್ಲ, ಒಳ್ಳೆಯ ಮಾತುಗಾರರು ಕೂಡ. ಜೊತೆಗೆ ಎಂತಹ ಸಂದರ್ಭದಲ್ಲಿಯೂ ತನ್ನ ಪ್ರತ್ಯುತ್ಪನ್ನ ಮತಿತ್ವದಿಂದ ಪಾರಾಗಬಲ್ಲ ಚುರುಕುಮತಿಯವರು. ಅಂತಹ ಅವರು ಒಮ್ಮೆ ಯೋಚಿಸಬೇಕಾದ ಮಾತುಗಳು ಚಿಟ್ಟಾಣಿಯವರ ಮಾಗಧನಿಂದ ಹೊರಹೊಮ್ಮಿತ್ತು. ಸಣ್ಣಪುಟ್ಟ ಕಲಾವಿದರಲ್ಲಿಯಾದರೂ ಆ ಪಾತ್ರವನ್ನು ಮಾಡಿದಿದ್ದರೆ ಖಂಡಿತ ಕೈಕಾಲು ಬಿಡುವ ಪರಿಸ್ಥಿತಿಯೇ ಆಗುತ್ತಿತ್ತು. ಸಾಮಾನ್ಯವಾಗಿ ಮಾಗಧವಧೆಯ ಮಾಗಧ ಬ್ರಾಹ್ಮಣರಲ್ಲಿ ಇಷ್ಟೊಂದು ದೀನನಾಗಿ ಕೇಳಿಕೊಳ್ಳುವುದಿಲ್ಲ. ಚಿಟ್ಟಾಣಿಯವರ ಈ ಹಿಂದಿನ ಮಾಗಧನು ಆ ದಿನದ ಮಾಗಧನಂತೆ ಮತ್ತೆ ಮತ್ತೆ ನಾನು ಬದುಕುವುದು ಖಂಡಿತವೇ ಎಂದು ಮರಣ ಭೀತಿಯಿಂದ ಕೇಳಿಕೊಂಡಿದ್ದನ್ನು ನಾನು ಕಂಡಿದ್ದಿಲ್ಲ. ಅಂದು ಅವರಿಗೆ ಅದೇನು ಅನ್ನಿಸಿತೋ ಏನೋ, ಬಹುಶಃ ತನ್ನ ನಿಜ ಜೀವನದ ವೇಷ ಕಳಚುವುದಕ್ಕೆ ಕಾಲನ ಕರೆಯಾಗುತ್ತಿದೆಯೇನೋ ಎನ್ನುವ ಅನುಮಾನ ಆ ಕ್ಷಣಕ್ಕೆ ಅವರನ್ನು ಕಾಡಿರಬೇಕು. ರಂಗಸ್ಥಳದಲ್ಲಿಯೇ ತನಗೆ ಸಾವು ಬರಲಿ ಎಂದು ಹಾರೈಸುತ್ತಿದ್ದ ಆ ಕಲಾ ತಪಸ್ವಿಗೆ ಒಳಗಿನಿಂದ ಅದೇನೇನು ಪ್ರೇರಣೆಯಾಗುತ್ತಿತ್ತೋ ಏನೋ ಭಗವಂತನೇ ಬಲ್ಲ. ಕಲ್ಪನಾಲೋಕದ ಪಾತ್ರದೊಂದಿಗೆ ತನ್ನ ಭವಿಷ್ಯವನ್ನು ಸಮೀಕರಿಸಿ ಅರಿತೋ ಅರಿಯದೆಯೋ ಚಿಟ್ಟಾಣಿಯವರು ಆ ರೀತಿಯಲ್ಲಿ ಹೇಳಿಬಿಟ್ಟಿದ್ದರು. ಅಂದಿನ ಈ ಘಟನೆ ಸಾವಿನ ಅಂಚಿನಲ್ಲಿರುವ ವೃದ್ಧ ರೋಗಿಯೊಬ್ಬ ದೈನ್ಯದಿಂದ ವೈದ್ಯರನ್ನು ನಾನು ಖಂಡಿತ ಬದುಕುತ್ತೇನೆಯೇ ಎಂದು ಕೇಳಿದಂತಾಯಿತೆಂದು ನನಗನ್ನಿಸುತ್ತದೆ. ಆ ವೈದ್ಯರಿಗೆ ಖಂಡಿತ ಗೊತ್ತಿದೆ ಈ ರೋಗಿ ಇನ್ನು ಹೆಚ್ಚು ಕಾಲ ಬದುಕುವುದಿಲ್ಲವೆಂದು. ಆದರೂ ನಾವು ಮಾಡುವ ಪ್ರಯತ್ನ ಮಾಡುತ್ತೇವೆ, ಮುಂದಿನದ್ದು ದೇವರಿಗೆ ಬಿಟ್ಟದ್ದು ಎನ್ನುವ ತತ್ಕಾಲಿಕ ಸಮಾಧಾನದ ಮಾತುಗಳನ್ನು ಆಡುತ್ತಾರೆ. ರೂಢಿಯ ವೈದ್ಯರು ಹೇಳುವ ಸಮಾಧಾನದ ಮಾತುಗಳಂತೆಯೇ ಇಲ್ಲಿಯ ಬ್ರಾಹ್ಮಣ ಪಾತ್ರಧಾರಿಯೂ ಹೇಳಬೇಕಾಯಿತು. ಈ ಪ್ರಸಂಗದ ಬ್ರಾಹ್ಮಣನ ಪಾತ್ರಕ್ಕೆ ಮಾಗಧನ ಸಾವು ನಿಶ್ಚಯವೆಂಬ ಸತ್ಯ ಗೊತ್ತಿದ್ದಿರಲಿ ಗೊತ್ತಿರದೆಯೇ ಇರಲಿ, ಆ ಕ್ಷಣಕ್ಕೆ ಭರವಸೆಯ ಮಾತುಗಳನ್ನಾಡುವುದು ತುಂಬ ಅನಿವಾರ್ಯವಾಗಿತ್ತು. ಆ ದಿನ ಚಿಟ್ಟಾಣಿಯವರಿಗೆ ರಂಗಪ್ರವೇಶ ಮಾಡುವ ಪೂರ್ವದಿಂದಲೇ ಇಂದು ತನ್ನದು ಕೇವಲ ಅರ್ಧ ಮಾಗಧನ ಪಾತ್ರವಷ್ಟೇ ಎಂಬ ಕೊರಗಿತ್ತು. ಪೂರ್ಣ ಮಾಗಧನನ್ನಂತೂ ಮಾಡಲು ಸಾಧ್ಯವಿಲ್ಲ, ಕೊನೆ ಪಕ್ಷ ಅರ್ಧ ಮಾಗಧನ ಪಾತ್ರವನ್ನಾದರೂ ಎಷ್ಟಾಗುತ್ತದೋ ಅಷ್ಟು ವಿಸ್ತರಿಸಿಕೊಳ್ಳಬೇಕು ಎಂದೇ ನಿರ್ಧರಿಸಿ ಬಂದಂತಿತ್ತು. ಹಾಗಾಗಿಯೇ ಬಹಳ ಹೊತ್ತು ರಂಗದಲ್ಲಿಯೇ ಉಳಿಯುವುದಕ್ಕೆ ಹವಣಿಸುತ್ತಿದ್ದರು. ಸನ್ನಿವೇಶದ ಮಾತು ಮುಗಿಸಿ ವೇಷವನ್ನು ಕಳಚುವುದಕ್ಕೇ ಸಿದ್ಧರಿರಲಿಲ್ಲ. ಅಂತೂ ಬಹಳ ಹೊತ್ತಿನ ಮೇಲೆ ವಲ್ಲದ ಮನಸ್ಸಿನಿಂದ ತಮ್ಮ ಭಾಗವನ್ನು ಮುಗಿಸಿ ಚೌಕಿಗೆ ಬಂದು ವೇಷ ಕಳಚಿದರು. 22ನೇ ತಾರೀಖಿನ ಎರಡನೆಯ ಪ್ರಸಂಗ ಪುರುಷಾಮೃಗ. ರಾಮಚಂದ್ರ ಭಟ್ಟರದೇ ಪುರುಷಾಮೃಗ. ಅವರ ಪುರುಷಾಮೃಗದ ಪಾತ್ರವನ್ನು ನೋಡಬೇಕೆಂದು ಚಿಟ್ಟಾಣಿಯವರಿಗೆ ಬಹಳ ಮನಸ್ಸಿತ್ತು. ಆದರೆ ಆ ಪಾತ್ರದ ಪ್ರವೇಶವಾಗುವಾಗಲೇ ಸುಮಾರು 4-4.5 ಗಂಟೆಯಾಗುತ್ತಿತ್ತು. ಹಾಗಾಗಿ ಚಿಟ್ಟಾಣಿಯವರು, ನಿಮ್ಮ ಪುರುಷಾಮೃಗ ಭಯಂಕರ ಅದ್ಭುತ ಆಗ್ತು ಹೇಳಿ ಕಾಣ್ತು, ನಂಗೆ ನೋಡಲು ಭಾರಿ ಮನಸ್ಸಿತ್ತು ಆದರೆ ಆಗ್ತಿಲ್ಲ, ನೀವು ಒಂದು ಕೆಲಸ ಮಾಡಿ ಅದರದ್ದು ಫೋಟೋ ಹೊಡೆಸಿಟ್ಕೊಂಡು ನಂಗೆ ನಾಳೆ ತೋರ್ಸೋಕ್ಕೂ ಮತ್ತೆ ಎಂಬ ನಿಬಂಧನೆ ಹಾಕಿಯೇ ಅಲ್ಲಿಂದ ತೆರಳಿದರು. ವಂದನೆಗಳು.